ಇವರಿಗೆ ಕಣ್ಣೊಳ್ಳಿ ಅಂತ ಯಾಕೆ ಹೆಸರಿಟ್ರೋ ಗೊತ್ತಿಲ್ಲ. ಅದು ನನಗನ್ನಿಸುತ್ತೆ ಒಳ್ಳೊಳ್ಳೆ ಕನಸುಗಳನ್ನ ಕಾಣುವ ಕಳ್ಳಿ ಕಣ್ಣೊಳ್ಳಿ ಅಂತ ಅನ್ಕೊಳ್ತೇನೆ ನಾನು. ಯಾಕಂದ್ರೆ ನಾನು ಸಾಕಷ್ಟು ಊರುಗಳನ್ನ ನೋಡಿದ್ದೇನೆ, ಸಾಕಷ್ಟು ಕಡೆ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ ಗಳನ್ನ ನೋಡಿದ್ದೇನೆ, ಅವರ ಸ್ಟ್ಯಾಚುಗಳನ್ನ ನೋಡಿದ್ದೇನೆ. ಆದ್ರೆ ಒಂದು ತಾಲೂಕು ಕೇಂದ್ರವೂ ಅಲ್ಲದ ಒಂದು ಊರು, ಕೇವಲ 3,500 ಜನಸಂಖ್ಯೆ ಇರ್ತಕ್ಕಂತ ಒಂದು ಪುಟ್ಟ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪ್ರೇರಣೆ ತುಂಬಿ ಅವರಿಗೆ ಜನ್ಮ ಕೊಟ್ಟ ತಾಯಿ ಜೀಜಾಬಾಯಿಯ ಸರ್ಕಲ್ ಇರುತ್ತೆ ಅಂತ ಆದ್ರೆ ಬಹುಶಃ ಈ ಊರು ಸೈದ್ಧಾಂತಿಕವಾಗಿ ಎಷ್ಟು ಸುದೃಢವಾಗಿರ್ಬೋದು ಅನ್ನೋದಕ್ಕೆ ಆ ಜೀಜಾಬಾಯಿಯ ಸರ್ಕಲ್ಲೇ ಸಾಕ್ಷಿ ಅಂತ ನಾನು ಹೇಳ್ತೇನೆ. ತುಂಬಾ ಖುಷಿ ಆಗುತ್ತೆ. ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಪುಟಾಣಿ ಮಕ್ಕಳ ಹಣೆಯ ಮೇಲೆ ಕೇಸರಿ ತಿಲಕ ರಾರಾಜಿಸ್ತಿದೆ, ಹೃದಯದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಇದೆ, ಬೆನ್ನಿನ ಮೇಲೆ ತಾಯಿ ಜೀಜಾಬಾಯಿಯ ಅಭಯ ಹಸ್ತದಂತಹ ಚಿತ್ರಗಳಿದೆ. ಆ ಪುಟ್ಟ ಮಕ್ಕಳ ಟೀಶರ್ಟ್ ನಲ್ಲಿ ಜೀಜಾಬಾಯಿಯ ಚಿತ್ರ ಹಾಕಿ, ಶಿವಾಜಿ ಮಹಾರಾಜರ ಚಿತ್ರ ಹಾಕಿ, ಹಣೆ ತುಂಬಾ ಸಿಂಧೂರದ ತಿಲಕವನ್ನ ಹಚ್ಚಿ ಕಲಿತಿರ್ತಕ್ಕಂತಹ ತಾಯಂದ್ರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾಕಂತ ಕೇಳಿದ್ರೆ ಆ ಮಕ್ಕಳಷ್ಟೇ ಮುಂದೊಂದು ದಿನ ಸುದೃಢ ಭಾರತವನ್ನು ಕಟ್ಟೋದ್ರೆ ಸಾಧ್ಯ ಆಗುತ್ತೆ. ಸಾಕಷ್ಟು ಜನ ಸಿನಿಮಾ ನಟರ ಚಿತ್ರಗಳನ್ನ ಟೀಶರ್ಟ್ ಮೇಲೆ ಹಾಕೊಂಡು ತಿರುಗುತ್ತಾರೆ. ಬಹಳಷ್ಟು ಮಂದಿ ಯುವಕರಿಗೆ ಕನ್ನಡಿಯ ಆ ಪುಟ್ಟ ಮಕ್ಕಳು ಮಾದರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮಗೆ ಯಾವತ್ತು ಹೀರೋಗಳು ಯಾರು ಆಗ್ತಾರೆ ಅಂತಂದ್ರೆ ಈ ರಾಷ್ಟ್ರವನ್ನ ಈ ಸಂಸ್ಕೃತಿಯನ್ನ ಉಳಿಸೋದಕ್ಕೋಸ್ಕರ ಯಾರು ತಮ್ಮ ಬದುಕನ್ನ ಸಮರ್ಪಣೆ ಮಾಡಿದಾರೋ, ಯಾರು ಅದಕ್ಕಾಗಿಯೇ ಹುಟ್ಟಿ ಬಂದಿದಾರೋ, ಅವ್ರು ಮಾತ್ರ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮಹಾಪುರುಷರಾಗೋದಕ್ಕೆ ಸಾಧ್ಯ, ಅವ್ರು ಮಾತ್ರ ಆದರ್ಶಪ್ರಾಯರಾಗೋದಕ್ಕೆ ಸಾಧ್ಯ. ಅಂತಹ ಕೆಲವೇ ಕೆಲವು ಮಹಾಪುರುಷರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಗ್ರಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ನಮ್ಗೆಲ್ಲ ಹೆಮ್ಮೆ ಇದೆ. ಬಂಧುಗಳ ಸುಮಾರು 350 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯ ಜನ್ಮದಿನಾಚರಣೆಯನ್ನ 350 ವರ್ಷಗಳು ಕಳೆದ ಬಳಿಕವೂ ಕೂಡ ಪ್ರತಿ ಊರು ಪ್ರತಿ ರಾಜ್ಯದಲ್ಲಿ ಇಷ್ಟು ವೈಭವೋಪೇತವಾಗಿ ಆಚರಣೆ ಮಾಡ್ತಾರೆ ಅಂತಂದ್ರೆ ಅದು ಸಾಮಾನ್ಯ ಮನುಷ್ಯನೊಬ್ಬನ ಜಯಂತಿ ಖಂಡಿತ ಸಾಧ್ಯ ಇಲ್ಲ. ನಮ್ಗೆ ಯಾರು ಮಾತಾಡ್ತಾ ಹೇಳ್ತಾ ಇದ್ರು, ಯಾಕೆ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚುಗಳನ್ನು ಊರೂರಿನಲ್ಲಿ ಮಾಡ್ತೀರಿ, ಯಾಕೆ ಅವರಿಗಾಗಿ ದೇವಸ್ಥಾನ ಕಟ್ತೀರಿ, ಯಾಕೆ ಅವರಿಗಾಗಿ ಹೂವಿನ ಹಾರ ಹಾಕ್ತೀರಿ ಅಂತ. ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ಅವ್ರು ಕೇವಲ ಒಬ್ಬ ಮಹಾರಾಜ ಆಗಿರ್ಲಿಲ್ಲ, ಅವ್ರು ಕೇವಲ ಒಬ್ಬ ಸಾಮ್ರಾಟ ಆಗಿರ್ಲಿಲ್ಲ, ಬದಲಿಗೆ ತಾಯಿ ಭಾರತೀಯ ಮಾಂಗಲ್ಯವನ್ನ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು, ಮೊಘಲರೆಲ್ಲರೂ ಸೇರಿ ಕಿತ್ತು ಎಸಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾಗ ತಾಯಿ ಭಾರತೀಯ ಮಾಂಗಲ್ಯವನ್ನ ಉಳಿಸೋದಕ್ಕೆ ಹುಟ್ಟಿ ಬಂದ ಶಿವಾಂಶ ಸಂಭೂತನೇ ಛತ್ರಪತಿ ಶಿವಾಜಿ ಮಹಾರಾಜ. ಹಾಗಾಗಿ ಅವನನ್ನ ನಾವು ಸಾಮಾನ್ಯ ರಾಜ ಅಂತ ಕರೆಯೋದಿಲ್ಲ. ತುಂಬಾ ಜನ ಮಾತನಾಡ್ತಾ ಹೇಳೋದಿದೆ, ಬಹಳಷ್ಟು ಮಂದಿ ಕನ್ನಡಿಗರು ಮಾತನಾಡ್ತಾ ಹೇಳೋದಿದೆ, ನನ್ನ ಮಾತೃಭಾಷೆ ಕನ್ನಡ, ನಾನೊಬ್ಬ ಕನ್ನಡತಿ, ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅಂದ್ಕೊಳ್ತೇನೆ, ನಮ್ಮ ಭಾಗ ಬಿಟ್ರೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಬಳಸ್ತಕ್ಕಂತಹ ಜನ ಇರುವಂತಹದ್ದು. ಆದ್ರೆ ಉತ್ತರ ಕರ್ನಾಟಕದಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರ ಬಹಳ ದೊಡ್ಡ ಅಭಿಮಾನಿ ವರ್ಗ ಇದೆ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಕೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ಕನ್ನಡಿಗರಲ್ಲ, ಅವರು ಮರಾಠಿಯವರು, ಅವ್ರನ್ನ ಯಾಕೆ ಅವ್ರ ದಿನಾಚರಣೆಯನ್ನು ಯಾಕೆ ನಾವು ಜಯಂತಿಯಾಗಿ ಆಚರಣೆ ಮಾಡಬೇಕು ಅಂತ ಸಾಕಷ್ಟು ಮರಾಠ ಸಮುದಾಯದ ಜನರಿಗೂ ನಾನು ಹೇಳೋದಿದೆ. ಮರಾಠರು ಅಂದ್ರೆ ಕೇವಲ ಭಾಷೆಯನ್ನು ಮಾತನಾಡುವವರಲ್ಲ, ಮರಾಠರು ಅಂತಂದ್ರೆ ತಾವು ಯಾವ ನೆಲದಲ್ಲಿ ನಿಂತಿದ್ರೋ ಆ ನೆಲದಲ್ಲಿ ಆ ನೆಲದ ಧರ್ಮ ಸಂಸ್ಕೃತಿಗೋಸ್ಕರ ತಮ್ಮ ಇಡೀ ಬದುಕನ್ನ ಪಣವಾಗಿಟ್ಟು ಆ ನೆಲದ ಸಂಸ್ಕೃತಿಗೋಸ್ಕರನೇ ಬದುಕಿದ್ದ ಜನಾಂಗ ಇದ್ರೆ ಅದು ಮರಾಠ ಸಮುದಾಯ. ಅದಕ್ಕೆ ಪ್ರೇರಣೆ ಕೊಟ್ಟಿದ್ದ ಛತ್ರಪತಿ ಶಿವಾಜಿ ಮಹಾರಾಜರು. ತುಂಬಾ ಜನ ಕನ್ನಡದ ಹೆಸರಿನಲ್ಲಿ ರೋಲ್ ಕಾಲ್ ಮಾಡುವವರಿಗೆ ನಾವು ಹೇಳಬೇಕಾಗಿದೆ, ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲೇ ಇರಬಹುದು, ಆದ್ರೆ ಅವರಿಗೆ ಧರ್ಮದ ಸಂಸ್ಥಾಪನೆಗೋಸ್ಕರ ಸಾಮ್ರಾಜ್ಯ ಕಟ್ಟೋದಕ್ಕೆ ಪ್ರೇರಣೆ ಕೊಟ್ಟ ನೆಲ ಹೊಂದಿದ್ರೆ ಅದು ಕರ್ನಾಟಕವೇ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯವನ್ನ ಕಳೆದಿದ್ದು ಬೆಂಗಳೂರಿನಲ್ಲಿ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಆಗ ಸಾಮ್ರಾಜ್ಯವನ್ನು ಕಟ್ಟಿದ್ದಂತಹ ಮೈಸೂರು ಅರಸರಾದ ನರಸರಾಜ ಗೌಡ್ರೆ ಅವತ್ತಿನ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಿಂದವಿ ಸಾಮ್ರಾಜ್ಯಕ್ಕೆ ಸ್ಥಾಪನೆ ಮಾಡೋದಕ್ಕೆ ಪ್ರೇರಣೆಯನ್ನು ತುಂಬಿದ್ರು. 12 ವರ್ಷದ ಪುಟ್ಟ ಕೋರ ಶಿವಾಬನಿಗೆ ಸ್ವರಾಜ್ಯದ ಕನಸನ್ನು ಬಿತ್ತೋದಕ್ಕೆ ಪ್ರೇರಣೆ ಆಗಿದ್ದೆ ಅವತ್ತಿನ ಮೈಸೂರು ಅರಸರು ಅನ್ನೋದನ್ನ ಸಾಕಷ್ಟು ಜನ ಇತಿಹಾಸಕಾರರು ಮುಚ್ಚಿಟ್ಟು ಬಿಟ್ರು. ಆ ಕಾರಣಕ್ಕೆ ಇವತ್ತು ತುಂಬಾ ಜನ ಶಿವಾಜಿ ಕನ್ನಡ ವಿರೋಧಿ ಅಂತ ಮಾತನಾಡೋದಕ್ಕೆ ಹೋಗ್ತಾರೆ. ಆದ್ರೆ ಛತ್ರಪತಿ ಅಂತ ಛತ್ರಪತಿಗೆ ಜನ್ಮ ಕೊಟ್ಟ ತಾಯಿ ಇದಾಳಲ್ಲ ಆ ಜೀಜಾಬಾಯಿಯೇ ಕನ್ನಡತಿ ಆಗಿದ್ಲು, ಆ ಹೆಣ್ಮಗಳು ಹುಟ್ಟಿದ ಕನ್ನಡದ ನೆಲದಲ್ಲಿ ಹೇಗೆ ತಾನೇ ಛತ್ರಪತಿಯನ್ನ ಕರ್ನಾಟಕದಿಂದ ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಜನ ಗೊತ್ತಿಲ್ಲ, ಛತ್ರಪತಿ ಅಂತಂದ್ರೆ ಅವನು ಕೇವಲ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ ಅಂತ ಅಂದುಕೊಳ್ತಾರೆ. ಅವ್ರಿಗೆ ನಾವು ಉತ್ತರ ಕೊಡ್ಬೇಕಾಗಿದೆ. ಒಂದ್ಸಲ ಮಿರ್ಜಾದ ರಾಜ ಜಯಸಿಂಹ ದೆಹಲಿಯ ಸುಲ್ತಾನನ ಮಾತನ್ನ ಕೇಳ್ಕೊಂಡು ಛತ್ರಪತಿ
ಇದ್ದಾನೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆಹ್ವಾನ ಕೊಡ್ತಾನೆ ನನ್ನ ಅರಮನೆಗೆ ಬಾ ಅಂತ. ಛತ್ರಪತಿ ಶಿವಾಜಿ ಮಹಾರಾಜರು ಚೆನ್ನಾಗಿ ಗೊತ್ತಿತ್ತು ಜಯಸಿಂಹ ನನ್ನನ್ನು ಕೊಲ್ಲೋದಕ್ಕೆ ಕರಿತಾ ಇದ್ದಾನೆ ಅಂತ. ಜಯಸಿಂಹ ಶರತ್ತನ್ನು ಕೂಡ ಇರ್ತಾನೆ, ಯಾವುದೇ ಸೈನ್ಯದ ಜೊತೆ ಬರುವ ಹಾಗಿಲ್ಲ, ಕೇವಲ ಶಿವಾಜಿ ಮಹಾರಾಜರು ಒಬ್ಬರೇ ಬರಬೇಕು, ಬರೋದಿದ್ರೆ ಒಂದಷ್ಟು ಜನ ಬ್ರಾಹ್ಮಣರ ಜೊತೆಗೆ ಬರಬಹುದು ಹೊರತು ಯಾವ ಸೈನ್ಯದ ಜೊತೆಗೂ ಬರುವ ಹಾಗಿಲ್ಲ ಅಂತ. ಛತ್ರಪತಿ ಶಿವಾಜಿ ಮಹಾರಾಜರು ಹೋಗುತ್ತೇವೆ ಅಂತ ಮೇಜರ್ ರಾಜನ ಆಹ್ವಾನವನ್ನು ಒಪ್ಕೊಳ್ತಾರೆ. ಒಪ್ಕೊಳ್ಳೋದ್ರ ಜೊತೆಗೆ ಅವನಿಗೊಂದು ಪತ್ರವನ್ನು ಕಳಿಸ್ತಾರೆ. ಆ ಪತ್ರದಲ್ಲಿ ಶಿವಾಜಿ ಮಹಾರಾಜರು ಬರೀತಾರೆ, ನೋಡಿ ಬೀಜರಾಜ, ನಾನು ಈ ಸಾಮ್ರಾಜ್ಯವನ್ನ ಕಟ್ತಾ ಇರುವಂತಹದ್ದು ಮರಾಠರ ಸಾಮ್ರಾಜ್ಯ ಕಟ್ಟಬೇಕು ಅಂತಲ್ಲ, ನನಗೆ ಯಾವ ಬಯಕೆ ಇಲ್ಲ, ನನಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ, ನನಗೆ ಯಾವ ಬಯಕೆ ಇಲ್ಲ, ನಾನು ಮರಾಠರ ಅಧಿಪತಿ ಆಗಬೇಕು ಅಂತ ನನಗಿರೋದು ಏಕೈಕ ಆಸೆ ಅದು ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದು. ಅದಕ್ಕಾಗಿಯೇ ನಾನು ಬದುಕಿದವನು, ಅದಕ್ಕಾಗಿಯೇ ನಾನು ಹುಟ್ಟಿದವನು, ಅದಕ್ಕಾಗಿಯೇ ನಾನು ಸಾಯ್ತೇನೆ ಅಂತ ಜಯಸಿಂಹನಿಗೆ ಪತ್ರ ಬರೆದು ಹೋಗ್ತಾರೆ ಶಿವಾಜಿ ಮಹಾರಾಜರು. ತುಂಬಾ ಜನ ಇತಿಹಾಸಕಾರರು ಮುಚ್ಚಿಟ್ಟಂತ ಸಂಗತಿಗಳಿದೆ. ಮೇಲ್ಚಾರನ ರಾಜನ ಅರಮನೆಗೆ ಹೋದಾಗ ತುಂಬಾ ನಿರ್ಭೀತವಾಗಿ ಬದುಕ್ತಾ ಓಡಾಡ್ಕೊಂಡಿದ್ರಂತೆ ಶಿವಾಜಿ ಮಹಾರಾಜರು. ಹಾಗೆ ಓಡಾಡ್ತಿದ್ದಾಗ ಅವನ ಅರಮನೆಯಲ್ಲಿ, ಜಯಸಿಂಹನ ಅರಮನೆಯಲ್ಲಿ ಒಬ್ಬ ಇಟಲಿಯವನೊಬ್ಬ ತೋಪು ಸಿಡಿಸುವಂತವನಿರ್ತಾನಂತೆ. ಶಿವಾಜಿ ಮಹಾರಾಜನಿಗೆ ಗೊತ್ತಿತ್ತು ನಾನು ಸಾವಿನ ಬಾಯೊಳಗೆ ಇದ್ದೇನೆ ಅಂತ. ಯಾವ ಕ್ಷಣದಲ್ಲಿ ಬೇಕಾದ್ರೂ ದೆಹಲಿಯ ಸುಲ್ತಾನನ ಮಾತನ್ನ ಕೇಳಿ ಜಯಸಿಂಹ ನನ್ನನ್ನ ಕೊಲ್ಲಬಹುದು ಅನ್ನೋದನ್ನ ಶಿವಾಜಿ ಮಹಾರಾಜ ಅರ್ಥಕೊಂಡಿದ್ರು. ಆದ್ರೂ ಕೂಡ ತಾನು ಇನ್ನೇನು ಸಾಯ್ತೇನೆ ಅಂತ ಗೊತ್ತಿದ್ದಾಗಲೂ, ತಾನು ಸಾವಿನ ದವಡೆಯೊಳಗೆ ಇದ್ದೇನೆ ಅಂತ ಗೊತ್ತಿದ್ದಾಗಲೂ ಕೂಡ ಶಿವಾಜಿ ಮಹಾರಾಜರು ಅವನ ಆಸ್ಥಾನದಲ್ಲಿದ್ದ ಇಟಲಿಯ ತೋಪು ಸಿಡಿಸುವವನ ಹತ್ರ ಹೋಗಿ ನಿತ್ಯ ತೋಪನ್ನು ಹೇಗೆ ತಯಾರು ಮಾಡೋದು, ಮದ್ದು ಗುಂಡುಗಳನ್ನು ಹೇಗೆ ಸಿಡಿಸೋದು, ಅದನ್ನ ಹೇಗೆ ತಯಾರು ಮಾಡೋದು ಅನ್ನೋ ಪಾಠವನ್ನು ಕಲಿತಾ ಇದ್ದಂತೆ. ಆ ಇಟಲಿಯ ತೋಪು ಸಿಡಿಸುವವನು ಹೇಳ್ತಾನೆ ಇತಿಹಾಸಕಾರರ ಹತ್ರ, ಸಾವಿನ ದವಡೆಯ ಒಳಗಿದ್ದು ಕೂಡ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಾವು ನನ್ನನ್ನು ಬಂದು ಅಪ್ಪಳಿಸಬಹುದು ಅನ್ನುವ ಸತ್ಯ ಅರಿವಿದ್ರೂ ಕೂಡ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಜ್ಞಾನದಾಹ ಇರುವಂತದ್ದನ್ನ ನಾನು ಎಲ್ಲಿಯೂ ಕಾಣಲಿಲ್ಲ, ಅದು ಛತ್ರಪತಿ ಶಿವಾಜಿ ಮಹಾರಾಜ ಒಬ್ಬರಿಂದಲೇ ಸಾಧ್ಯ ಅಂತ ಇಟಲಿಯ ವ್ಯಕ್ತಿ ಹೇಳ್ತಾನೆ. ನಮ್ಮಲ್ಲಿ ಸಾಕಷ್ಟು ಜನ ಇತಿಹಾಸಕಾರರು ಇದನ್ನು ದಾಖಲಿಸೋದಿಲ್ಲ. ಶಿವಾಜಿ ಅಂತಂದ್ರೆ ಕೇವಲ ಭಗವದ್ಧ್ವಜವನ್ನು ನೆಡ್ತಾ ಹಿಂದೂಗಳ ರಾಜರಾಗಿ ಮಾತ್ರ ಮೆರಿಬೇಕು ಅಂತ ಕನಸು ಕಂಡವರು ಅಂತಲೇ ಮಾತನಾಡ್ತಾರೆ. ಆದ್ರೆ ಶಿವಾಜಿ ಮಹಾರಾಜ ಹಾಗೆ ಮಾತ್ರ ಇರಲಿಲ್ಲ, ಅವರ ಉದ್ದೇಶ ಇದ್ದಿದ್ದು ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆ ಜೊತೆಗೆ ಈ ನೆಲದ ಸಂಸ್ಕೃತಿಯನ್ನ ಕಾಪಾಡೋದಾಗಿತ್ತು. ಅವ್ರು ಮಾತಾಡ್ತಾ ಹೇಳ್ತಾರೆ, ನಾನು ಸಾಕಷ್ಟು ಬದುಕಿನಲ್ಲಿ ಸಾಕಷ್ಟು ಏಳು ಬೀಳನ್ನು ಅನ್ಕೊಂಡಿದ್ದೇನೆ, ನಾನು ಸೋಲೋದಕ್ಕೆ ಸಿದ್ಧನಿದ್ದೇನೆ, ನಾನು ಸಾಯೋದಕ್ಕೆ ಸಿದ್ಧನಿದ್ದೇನೆ, ನಾನು ಬೇಕಾದ ಶರಣಾಗತಿಯನ್ನು ಸ್ವೀಕಾರ ಮಾಡ್ತೇನೆ. ಯಾವ ಕಾರಣಕ್ಕೆ ಅಂತಂದ್ರೆ ನನ್ನ ತಾಯಿ ಅಂಬಾ ಭವಾನಿಯನ್ನ ಗೆಲ್ಲಿಸುವ ಕಾರಣಕ್ಕೆ ನಾನು ಎಂತಹ ಸೋಲನ್ನ ಬೇಕಾದ್ರೂ ಎಂತಹ ಸಾವನ್ನ ಬೇಕಾದ್ರೂ ಒಪ್ಪಿಕೊಳ್ಳೋದಕ್ಕೆ ತಯಾರಿದ್ದೇನೆ ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ. ಇದು ನಮಗೆ ನಿಜವಾದ ಪ್ರೇರಣೆ ಆಗಬೇಕು. ತುಂಬಾ ಜನ ಜೀಜಾಬಾಯಿಯ ವಿಚಾರ ಹೇಳುವಾಗೆಲ್ಲ ನನಗೆ ಸಾಕಷ್ಟು ಜನ ಮಾತನಾಡೋದಿದೆ, ಹೆಣ್ಮಕ್ಳು ಇದ್ದಾಗೆಲ್ಲ ಜೀಜಾಬಾಯಿಯ ಬಗ್ಗೆ ಮಾತನಾಡಿ ಅಂತ ಹೇಳ್ತಾರೆ. ಯಾಕೆಂತ ಕೇಳಿದ್ರೆ ನಾವು ಪ್ರತಿ ಬಾರಿ ಮಾತನಾಡ್ತೇವೆ, ಹುಟ್ಟಿದ್ರೆ ಪ್ರತಿ ಮನೆಯಲ್ಲಿ ಒಬ್ಬ ಜೀಜಾಬಾಯಿ ಹುಟ್ಟಬೇಕು ಅಂತ, ಹಾಗಾದಾಗ ಮಾತ್ರ ಪ್ರತಿ ಮನೆಯ ಮಗನು ಕೂಡ ಶಿವಾಜಿಯನ್ನ ಹುಟ್ಟೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಒಂದ್ಸಲ ಜೀಜಾಬಾಯಿ ಆಟ ಆಡ್ತಾ ಇರ್ತಾರಂತೆ, ಪಗಡೆ ಆಟ ಆಡ್ತಾ ಇರ್ತಾರಂತೆ, ಮಗ ಬರ್ತಾನೆ ಶಿವಾಬಾ, ಶಿವಾಬಾ ಬಂದಾಗ ಮಗನ ಜೊತೆ ಆಡ್ತಾಳೆ, ಆಡ್ತಾ ಆಡ್ತಾ ಮಗ ಯಾವತ್ತು ಸೋಲಬಾರದು ಅನ್ನೋ ಕಲ್ಪನೆಯನ್ನ ಜೀಜಾಬಾಯಿ ಮಗನಲ್ಲಿ ತುಂಬಿಸಿ ಕಳಿಸಿದ್ದಂತವಳು. ಕಳಿಸ್ತಾಳೆ, ಆಟ ಆಡ್ತಾ ಆಡ್ತಾ ಜೀಜಾಬಾಯಿ ಬೇಕು ಅಂತಲೇ ಸೋಲ್ತಾಳೆ. ಸೋಲುವಾಗ ಹೇಳಿರ್ತಾಳೆ, ನಾನು ಸೋತ್ರ ನನಗೊಂದು ಉಡುಗೊರೆ ಕೊಡ್ಬೇಕು ನೀನು ಅಂತ ಹೇಳಿರ್ತಾರೆ ಜೀಜಾಬಾಯಿ. ಜೀಜಾಬಾಯಿ ಸೋಲ್ತಾಳೆ ಪಗಡೆ ಆಟದಲ್ಲಿ, ಶಿವಾಬ ಗೆಲ್ತಾನೆ, ಗೆದ್ದ ಮೇಲೆ ಗೆದ್ದವರು ಉಡುಗೊರೆ ಕೊಡೋದು ರಾಜರ ಏನು ನಡವಳಿಕೆ ಇದೆ, ನೀನು ನನಗೊಂದು ಉಡುಗೊರೆ ಕೊಡಬೇಕು ಅಂತ ಶಿವಾಜಿ ಮಹಾರಾಜ ಕೇಳ್ತಾರೆ. ಏನ್ ಬೇಕು ಹೇಳ್ತಾ, ಈ ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅಂತ. ಹಾಗೆ ಜೀಜಾಬಾಯಿ ಮಗನನ್ನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದು ದೂರದಲ್ಲಿದ್ದ ತೋರಣ ಗಡವನ್ನು ತೋರಿಸಿ ಹೇಳ್ತಾನಂತೆ, ಆ ಗಡದ ಗಡದ ಮೇಲೆ ಯಾವಾಗ ನೀನು ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿ ಭಗವಾನ್ ಧ್ವಜವನ್ನು ನೆಡ್ತೀಯಲ್ಲ, ಅವತ್ತು ನನ್ನ ಈ ಬದುಕು ಸಾರ್ಥಕ ಆಗತ್ತೆ, ನನಗೇನಾದ್ರೂ ಉಡುಗೊರೆ ಕೊಡೋದಕ್ಕೆ ಸಾಧ್ಯವೇ ಆಗೋದಾದ್ರೆ ಆ ತೋರಣ ಗಡವನ್ನ ಉಡುಗೊರೆಯಾಗಿ ಕೊಡು ಅಂತ ಜೀಜಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಹತ್ರ ಕೇಳ್ತಾಳೆ. ಎಂತ ಕೋರಿಕೆ! ಇವತ್ತು ಸಾಕಷ್ಟು ಜನ ತಾಯಿಂದ್ರು ತಮ್ಮ ಮಕ್ಕಳ ಹತ್ರ, ನನ್ನ ಮಗ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗ್ಬೇಕು, ಒಡವೆ ತಂದ್ಕೊಡ್ಬೇಕು, ಸೀರೆ ತಂದ್ಕೊಡ್ಬೇಕು ಅಂತ ಕೇಳ್ತಾರೆ. ತಾಯಿಂದ್ರು ಕೇಳಲಾದ್ರೆ ಮಕ್ಕಳ ಗೆಲುವನ್ನ ಉಡುಗೊರೆಯಾಗಿ ಕೇಳಬೇಕು ಅನ್ನುವ ಸಂದೇಶವನ್ನ 350 ವರ್ಷಗಳ ಹಿಂದೆ ಜೀಜಾಬಾಯಿ ಸಾರಿ ಹೋಗಿದ್ಲು. ಆ ಕಾರಣಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಬಿಜಾಪುರದ ಸುಲ್ತಾನನ ಕಣ್ಣನ್ನು ತಪ್ಪಿಸಿ ಒಂದೇ ಒಂದು ಹನಿ ರಕ್ತವನ್ನೂ ಸುರಿಸದೆ ಕೇವಲ ಮಾವಳರ ದಂಡನ್ನು ಇಟ್ಕೊಂಡು ಇಡೀ ತೋರಣಗರನ ಗಡವನ್ನು ಗೆದ್ದುಕೊಂಡು ಬರ್ತಾರೆ.
ಹೋಗಿದ್ದಾರೆ. ಅವರನ್ನ ಗಡದ ಮೇಲೆ ಭಗವದ್ ಧ್ವಜವನ್ನ ನೆಡುವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಕಣ್ಣಿಂದ ಒಂದು ಹನಿ ನೀರು ಬೆಳಕ್ತಂತೆ. ಅವ್ರು ಹೇಳ್ತಾರಂತೆ, ಈ ಕಣ್ಣ ಹನಿ ನೀರು ಕೇವಲ ಕಣ್ಣೀರಲ್ಲ, ನೂರಾರು ವರ್ಷಗಳಿಂದ ಯಾವ ನನ್ನ ಧರ್ಮದ ತಾಯಿಯಂದ್ರು ಕಣ್ಣೀರು ಹಾಕಿದಾರೋ, ಯಾವ ನನ್ನ ಧರ್ಮದ ತಾಯಿಯಂದ್ರು ಆರ್ತನಾದವನ್ನು ಹಾಕಿದಾರೋ, ಆ ಎಲ್ಲ ಕಣ್ಣೀರುಗಳ ಪ್ರತಿಫಲವಾಗಿ ನಾನು ಇವತ್ತು ಕಣ್ಣೀರು ಹಾಕುತ್ತೇನೆ ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲ ಕೋಟೆ ಗೆದ್ದಾಗ ಹೇಳ್ತಾರೆ. ಒಬ್ಬ ರಾಜ ತಾನು ಕೋಟೆಯನ್ನು ಗೆದ್ದಿದ್ದೇನೆ, ತಾನೊಬ್ಬ ಸ್ವಯಂ ಸಾಮ್ರಾಟನಾಗಲು ಕೊರಟಿದ್ದೇನೆ ಅಂದಾಗ್ಲೂ ಕೂಡ ವಿಜಯ ತನ್ನದಲ್ಲ ಅನ್ನುವ ಕಲ್ಪನೆಯಲ್ಲಿ ತನ್ನದೆಲ್ಲವನ್ನು ಸಾಮ್ರಾಜ್ಯಕ್ಕಾಗಿ ಅರ್ಪಿಸಿಕೊಳ್ಳುವ ಮನಸ್ಥಿತಿ ಇದೆಯಲ್ಲ, ಅದಷ್ಟೇ ಅವರನ್ನು ಮಹಾನಾಯಕ ಅಂತ ಮಾಡುತ್ತೆ. ಪಶ್ಚಿಮಾತ್ಯ ಇತಿಹಾಸಕಾರರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಸಾಕಷ್ಟು ಸುಳ್ಳುಗಳನ್ನು ಬರೆದಿದ್ದಾರೆ. ಸುಮಾರು 250 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಅಂತಲ್ಲ ಹೀಗೆ ಕೂತ್ಕೊಂಡಿದ್ದಾಗ ಮಾತನಾಡ್ತಾ ಹೊಗಳ್ತಾ ಒಂದು ಕಾವ್ಯ ಹಾಡ್ತಾ ಇರ್ತಾರಂತೆ. ಕಾಡುಗಳಲ್ಲಿರುವ ಮರಗಳಿಗೆಲ್ಲ ಕಾಡ್ಗಿಚ್ಚು ಅವನಿದ್ದಂತೆ, ಚಿಗರಗಳಿಗೆಲ್ಲ ಚಿರತೆ ಅವನಿದ್ದಂತೆ, ಮದ್ದಾನೆಗಳ ಹಿಂಡಿಗೆ ಅವನ ಮೃಗರಾಜನಿದ್ದಂತೆ, ಕಂಸನಿಗೆ ಕೃಷ್ಣನಿದ್ದಂತೆ, ಮ್ಲೇಚ್ಛರಿಗೆ ಮಹಾರಾಜನಿದ್ದಂತೆ, ಶಿವರಾಜ ಇದ್ದ ಅಂತ ಸ್ವಾಮಿ ವಿವೇಕಾನಂದರು ಹಾಡ್ತಾ ಹಾಡ್ತಾ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಹೊಗಳ್ತಾ ಇರ್ತಾರಂತೆ. ಈ ಹೊಗಳಿಕೆ ಕವನವನ್ನು ಕೇಳಿದ ಸ್ವಾಮಿ ವಿವೇಕಾನಂದರ ಶಿಷ್ಯ ದಿಗ್ಭ್ರಾಂತನ ಕೇಳ್ತಾನಂತೆ, ಅರೆ ಸ್ವಾಮೀಜಿ, ನೀವ್ಯಾಕೆ ಒಬ್ಬ ಲೂಟಿಕೋರನನ್ನ, ಒಬ್ಬ ಕಪಟನನ್ನ, ಒಬ್ಬ ಕೂನಿಗಾರನನ್ನ ಈ ರೀತಿ ಹೊಗಳ್ತಾ ಇದ್ದೀರಿ ಅಂತ ಅವ್ರ ಶಿಷ್ಯ ಹೇಳ್ತಾನಂತೆ. ಅದ್ ಸ್ವಾಮಿ ವಿವೇಕಾನಂದರು ಒಂದು ಸಲ ಸಿಡಿದು ನಿಲ್ತಾರಂತೆ. ಒಬ್ಬ ಮಹಾನ್ ಸಾಧಕನ ಬಗ್ಗೆ ಯಾವ ಶಿವಾಜಿ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾನು ನೀನು ಬದುಕಿರೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ವೋ, ಯಾವ ಶಿವಾಜಿ ಇಲ್ಲದೆ ಹೋಗಿದ್ದಿದ್ರೆ ಈ ದೇಶದಲ್ಲಿ ಗುಡಿ ಗುಂಡಾರುಗಳೇ ಉಳಿತಾ ಇರ್ಲಿಲ್ವೋ, ಯಾವ ಶಿವಾಜಿ ಇಲ್ಲದೆ ಹೋಗಿದ್ರೆ ಈ ನೆಲದ ಹೆಣ್ಣು ಮಕ್ಕಳು ತಮ್ಮ ಕೊರಳಲ್ಲಿ ಮಂಗಲ್ಯವನ್ನ ಹಣೆಯಲ್ಲಿ ಸಿಂಧೂರವನ್ನ ತೊಡೋದಕ್ಕೆ ಸಾಧ್ಯವೇ ಆಗುತ್ತಾ ಇರ್ಲಿಲ್ವೋ, ಯಾವ ಶಿವಾಜಿ ಹುಟ್ಟಬೇಕು ಅನ್ನುವ ಕಾರಣಕ್ಕೆ ಸಾವಿರಾರು ಮಂದಿ ಸನ್ಯಾಸಿಗಳು ಸಂತರು ತಪಸ್ಸನ್ನು ಮಾಡಿದ್ರು, ಯಾವ ಶಿವಾಜಿ ಹುಟ್ಟಬೇಕು ಅನ್ನುವ ಕಾರಣಕ್ಕೆ ತಾಯಂದರು ಸೋದರಿಯರು ದೇವರಲ್ಲಿ ಪೂಜೆ ಮಾಡಿ ಹರಕೆ ಹೊತ್ತಿದ್ರು, ಆ ಶಿವಾಜಿಯನ್ನ ನೀನು ಕಪಟಿ ಅಂತ ಕರೀತಾ ಇದೀಯಾ ಅಂತ ಸ್ವಾಮಿ ವಿವೇಕಾನಂದರು ಬೈತಾರಂತೆ. ಸ್ವಾಮಿ ವಿವೇಕಾನಂದರು ಮುಂದುವರೆದು ಹೇಳ್ತಾರೆ, ಯಾವ ಪಶ್ಚಿಮಾತ್ಯ ಬ್ರಿಟಿಷರು ಡಚ್ಚರು ಪೋರ್ಚುಗೀಸರು ಬರೆದ ಇತಿಹಾಸವನ್ನು ಓದಿಕೊಂಡು ಶಿವಾಜಿ ಮಹಾರಾಜರು ನೀವು ಇವತ್ತು ಕಪಟಿ ಅಂತ ಕರಿತಿದ್ದೀರೋ, ಮುಂದೊಂದು ದಿನ ಬರುತ್ತೆ, ಆ ದಿನ ಛತ್ರಪತಿ ಶಿವಾಜಿ ಮಹಾರಾಜನನ್ನ ಸಾಕ್ಷಾತ್ ಶಿವನನ್ನೇ ಆರಾಧಿಸುವಷ್ಟು ಜನ ಆರಾಧಿಸ್ತಾರೆ, ಆ ದಿನ ಛತ್ರಪತಿ ಶಿವಾಜಿ ಮಹಾರಾಜರ ನಿಜವಾದ ಅವಶ್ಯಕತೆಯನ್ನ ಸಮಾಜ ಅರ್ಥಕೊಳ್ಳುತ್ತೆ, ಆ ದಿನಕ್ಕಾಗಿ ತಾಯಿ ಭಾರತೀಯು ಕಾಯ್ತಾ ಇದ್ದಾಳೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಬಹುಶಃ ಸ್ವಾಮಿ ವಿವೇಕಾನಂದರ ಆ ಮಾತುಗಳನ್ನು ಕೇಳುವಾಗೆಲ್ಲ ನನಗೆ ಇವತ್ತು ಅನಿಸುತ್ತೆ, ಆ ವಿವೇಕಾನಂದರು ಹೇಳಿದ ಆ ದಿನ ಈಗ ಬಂದಿದೆ ಅಂತ. ಯಾಕೆಂತ ಕೇಳಿದ್ರೆ ಇವತ್ತು ಒಂದೇ ಒಂದು ಶಿವಾಜಿ ಮಹಾರಾಜರ ಹೆಸರಿಗೆ ನೂರಾರು ಸಾವಿರಾರು ಯುವಕರನ್ನ ಒಂದು ವೇದಿಕೆಗೆ ಸೇರಿಸುವಷ್ಟು ತಾಕತ್ತಿದೆ. ಇವತ್ತು ಒಬ್ಬ ಶಿವಾಜಿಯ ಹೆಸರನ್ನು ಇಟ್ಟುಕೊಂಡು ಇಡೀ ಧರ್ಮ ಸಂಸ್ಥಾಪನೆಯ ಕನಸನ್ನು ಕಾಣಿಸೋದಕ್ಕೆ ನಮ್ಮ ಮಕ್ಕಳನ್ನ ಪ್ರೇರೇಪರಣೆ ಹಾದಿಗೆ ತಗೊಂಡು ಹೋಗುವ ತಾಕತ್ತಿದೆ. ಯಾವ ಶಿವಾಜಿಯನ್ನ ಸಾಕಷ್ಟು ಮಂದಿ ಕೇವಲ ಒಬ್ಬ ದರೋಡೆಕರನನ್ನಾಗಿ ಮತ್ತೆ ಚಿತ್ರಿಸುವ ಪ್ರಯತ್ನ ಮಾಡಿದ್ರು, ಆ ಶಿವಾಜಿ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾನು ನೀವು ತಾಯಿ ಭಾರತೀಯ ಮಡಿಲಲ್ಲಿ ಇಷ್ಟು ಹೆಮ್ಮೆಯಿಂದ ಇಷ್ಟು ಗರ್ವದಿಂದ ಇಷ್ಟು ನಿರ್ಭೀಡೆಯಿಂದ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದು ಖಂಡಿತ ಸಾಧ್ಯ ಆಗತಾ ಇರಲಿಲ್ಲ. ಬಂಧುಗಳೇ, ಶಿವಾಜಿ ಅಂತಂದ್ರೆ ಅವನು ಕೇವಲ ಒಬ್ಬ ವ್ಯಕ್ತಿ ಆಗಿರ್ಲಿಲ್ಲ, ಅವನೊಬ್ಬ ಕೇವಲ ಸಾಮ್ರಾಟನ ಆಗಿರ್ಲಿಲ್ಲ. ಔರಂಗಜೇಬ ಹೇಳ್ತಾನೆ, 53ನೇ ವಯಸ್ಸಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ದೇಹಾಂತ ಆಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ಶತ್ರು ಅಂತ ಸುದ್ದಿ ತಲುಪಿದಾಗ ಔರಂಗಜೇಬನಂತ ಔರಂಗಜೇಬನೇ ಸ್ವತಃ ಬರೆದುಕೊಳ್ತಾನೆ, ಒಬ್ಬ ಮಹಾನಾಯಕನನ್ನ ಇವತ್ತು ಭಾರತ ಕಳೆದುಕೊಂಡಿದೆ, ನಾನು ಹಿಂದೂಸ್ತಾನದ ಪ್ರಾಚೀನ ಸಾಮ್ರಾಜ್ಯಗಳನ್ನೆಲ್ಲ ಸರ್ವನಾಶ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದ್ರೂ ಒಬ್ಬ ಶಿವಾಜಿಯಿಂದ ಅದು ಸಾಧ್ಯವಾಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನು ನಾಶ ಮಾಡ್ತಾ ಬಂದಾಗೆಲ್ಲ ಶಿವಾಜಿ ಹೊಸದಾದ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ, ಬರೋಬ್ಬರಿ 19 ವರ್ಷಗಳ ಕಾಲ ನನ್ನ ಬೃಹತ್ ಸೈನ್ಯವನ್ನೆಲ್ಲ ಶಿವಾಜಿಯ ನಾಶಕ್ಕಾಗಿ ನಾನು ವಿನಿಯೋಗಿಸಿದೆ, ನಾನು ಸೈನ್ಯವನ್ನು ಕಳಿಸಿದಾಗೆಲ್ಲ ಶಿವಾಜಿ ಹೊಸ ಹೊಸ ಸೈನ್ಯವನ್ನ ಹುಟ್ಟು ಹಾಕ್ತಾ ಇದ್ದ, ಇವತ್ತು ನಿಜಕ್ಕೂ ಭಾರತ ತನ್ನ ಮಹಾನಾಯಕನನ್ನೊಬ್ಬನನ್ನ ಕಳೆದುಕೊಂಡಿದೆ ಅಂತ ಸ್ವತಃ ಔರಂಗಜೇಬ ಬರೀತಾನೆ. ಯೋಚನೆ ಮಾಡಿ ನೋಡಿ, ಒಬ್ಬ ಶತ್ರು ರಾಜನನ್ನ ಹೊಗಳುವಂತ ಮಟ್ಟಿನಲ್ಲಿ ಹುಟ್ಟುಕೊಳ್ತಾನೆ ಅಂತ ಆದ್ರೆ ಶಿವಾಜಿ ಮಹಾರಾಜರ ಬಲ ಎಂತದ್ದಾಗಿತ್ತು, ಅವರ ವ್ಯಕ್ತಿತ್ವ ಎಂತದ್ದಾಗಿತ್ತು ಅಂತ ಬಹಳ ಜನ ಗೊತ್ತಿಲ್ಲ. ಬ್ರಿಟಿಷರಿ ಬ್ರಿಟಿಷ್ ಮಿಲಿಟರಿ ಅಧಿಕಾರಿಯೊಬ್ಬ
ಭಾರತದಲ್ಲಿ ಆಳ್ವಿಕೆ ಮಾಡೋದು ಹೋಗ್ಲಿ, ಬ್ರಿಟಿಷರು ಭಾರತದಲ್ಲಿ ಬದುಕೋದೇ ಸಾಧ್ಯ ಆಗುತ್ತಿರಲಿಲ್ಲ ಅಂತ ಅತ್ಯುತ್ಕೃಷ್ಟ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಬ್ರಿಟಿಷ್ ಮಿಲಿಟರಿ ಅಧಿಕಾರಿ ಫಿಲಿಪ್ಸ್ ಬರೀತಾನೆ. ಆದ್ರೆ ಇವತ್ ನಮ್ ದೇಶದ ಪಠ್ಯ ಪುಸ್ತಕಗಳನ್ನು ಹುಡುಕೋದಕ್ಕೆ ಹೋದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟು ಪಾಠ ಇದೆ ಅಂತ ಕೇಳಿದ್ರೆ ಒಂದೇ ಒಂದು ಪೇಜ್ ಪಾಠ ಇರುತ್ತೆ, ಅದ್ರಲ್ಲಿ ಅರ್ಧ ಪುಟ ಕೇವಲ ಶಿವಾಜಿ ಮಹಾರಾಜರ ಫೋಟೋನೇ ಇರುತ್ತೆ. ಇದು ಈ ದೇಶದ ದೌರ್ಭಾಗ್ಯ. ನಾವು ಅರ್ಥ ಮಾಡ್ಕೊಳ್ಬೇಕಿದೆ ಶಿವಾಜಿ ಮಹಾರಾಜರ ಮೌಲ್ಯವನ್ನ. ನಮಗೆ ಸಾಕಷ್ಟು ಜನರು ಗೊತ್ತಿಲ್ಲ, ಶಿವಾಜಿ ಅಂತಂದ್ರೆ ಕೇವಲ ಒಂದು ಜಾತಿಗೆ ಸೀಮಿತ ಮಾಡುವಂತ ಪರಿಕಲ್ಪನೆ ಇದೆ. ತುಂಬಾ ಸಲ ನಮ್ಗೆ ನೋವಾಗುತ್ತೆ, ಬಹಳಷ್ಟು ಮಂದಿ ಮರಾಠ ಮುಖಂಡರ ಹತ್ರ ನಾನು ಮಾತನಾಡ್ತಾ ಹೇಳೋದಿದೆ. ಯಾಕೆಂತ ಕೇಳಿದ್ರೆ ದೂರದ ಬೇರೆ ಯಾವುದೋ ರಾಜ್ಯದಿಂದ ನೂರಾರು ವರ್ಷಗಳ ಹಿಂದೆ ಈ ನೆಲಕ್ಕೆ ಬಂದು ಈ ನೆಲದ ಜೊತೆಗೆ ಬದುಕಿ ಈ ನೆಲದ ಸಂಸ್ಕೃತಿಯನ್ನು ಈ ನೆಲದ ಭಾಷೆಯನ್ನು ಒಪ್ಪಿಕೊಂಡ ಸಮುದಾಯ ಮರಾಠ ಸಮುದಾಯ. ನಂಗೆ ತುಂಬಾ ಸಲ ಅನ್ಸುತ್ತೆ ಮರಾಠ ಸಮುದಾಯದ ಜನರು ಎಷ್ಟು ಅಚ್ಚು ಕನ್ನಡದಲ್ಲಿ ಮಾತನಾಡ್ತಾರೆ, ಎಷ್ಟು ಈ ನೆಲದ ಮೇಲೆ ಗೌರವವನ್ನು ಇಟ್ಕೊಂಡಿದ್ದಾರೆ ಅಂತ ಪ್ರಶ್ನೆಯನ್ನು ನೋಡಿದಾಗೆಲ್ಲ ಬಹುಶಃ ಕನ್ನಡದಲ್ಲೇ ಹುಟ್ಟಿ ಕನ್ನಡ ಮಣ್ಣಲ್ಲೇ ಬೆಳೆದಿರ್ತಕ್ಕಂಥ ಬಹಳಷ್ಟು ಕಲಬೆರಕೆಗಳು ಅಷ್ಟು ಶುದ್ಧವಾಗಿರ್ತಕ್ಕಂಥ ಕನ್ನಡವನ್ನು ಮಾತನಾಡೋದಿಲ್ಲ. ಅಷ್ಟು ಪರಿಶುದ್ಧವಾದ ಕನ್ನಡವನ್ನು ಮರಾಠ ಮಾತಾಡ್ತಾ ಇರ್ತಾರೆ, ಮಾತೃಭಾಷೆ ಮರಾಠಿಯನ್ನ ಹೊಂದದ್ದು ಕೂಡ ಇಂತಹ ಕಲ್ಪನೆಯನ್ನ ಇಂತಹ ನೆಲದ ಮೇಲಿನ ಅಭಿಮಾನವನ್ನ ಹುಟ್ಟು ಹಾಕೋದಕ್ಕೆ ಪ್ರೇರಣೆಯಾಗಿದ್ದವನೇ ಛತ್ರಪತಿ ಶಿವಾಜಿ ಮಹಾರಾಜ. ಛತ್ರಪತಿ ಶಿವಾಜಿ ಮಹಾರಾಜ ಹೇಳ್ತಾರೆ, ನಾನು ಯಾವ ನೆಲದಲ್ಲಿ ನಿಲ್ತೇನೋ ಆ ನೆಲವೇ ನನ್ನ ತಾಯ್ನಾಡು, ನಾನು ಯಾವ ನೆಲದಲ್ಲಿ ಸೈನ್ಯ ಕಟ್ತೇನೋ ಆ ನೆಲದ ಸಂಸ್ಕೃತಿಗೋಸ್ಕರವೇ ನಾನು ಹೋರಾಡ್ತೇನೆ ಅಂತ. ಒಂದ್ಸಲ ತುಂಬಾ ಬಹಳ ಸಲ ನಮ್ಗೆ ಮಾತನಾಡ್ತಿರೋ ಒಬ್ಬ ಪಾಶ್ಚಿಮಾತ್ಯ ಪಂಡಿತ ಡಗ್ಲಸ್ ಅನ್ನುವಂತ ವ್ಯಕ್ತಿ ಡಗ್ಲಸ್ ಮಾತನಾಡ್ತಾ ಹೇಳ್ತಾನೆ, ಛತ್ರಪತಿ ಶಿವಾಜಿ ಮಹಾರಾಜರು ಸಮುದ್ರ ಮಾನವನಾಗಿ ಹುಟ್ಟಲಿಲ್ಲ ಅನ್ನೋದೇ ನಮ್ ಪುಣ್ಯ. ಒಂದೊಮ್ಮೆ ಏನಾದ್ರೂ ಛತ್ರಪತಿ ಶಿವಾಜಿ ಮಹಾರಾಜ ಸಮುದ್ರ ಮಾನವನಾಗಿ ಹುಟ್ಟಿಬಿಟ್ಟಿದ್ರೆ ನಾವ್ ಯಾರು ಕೂಡ ಭಾರತದ ಸಮುದ್ರಯಾನದ ಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಾವ್ ಯಾರು ಕೂಡ ಭಾರತದ ಸಮುದ್ರ ತಟವನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ ಅಷ್ಟು ಭಯ ಇತ್ತು ಪೋರ್ಚುಗೀಸರಿಗೆ ಡಚ್ಚರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ. ಬಹುಶಃ ಅಲ್ಲಿಗೆ ನಿಂತ್ಕೊಳ್ಳೋದಿಲ್ಲ, ಶಿವಾಜಿ ಮಹಾರಾಜರೇನು ನೌಕಾಪಡೆಯನ್ನು ಕಟ್ಟುವಷ್ಟು ಪ್ರಬಲವಾಗಿರ್ತಕ್ಕಂಥ ಸಮುದ್ರ ಮಾನವನ ಆಗಿರ್ಲಿಲ್ಲ. ಸುಮಾರು 500 ವರ್ಷಗಳ ತರುವಾಯ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನೌಕಾಪಡೆಯನ್ನ ಕಟ್ಟಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು. ಚೋಳರ ಕಾಲದ ನಂತರ ಭಾರತೀಯ ಬಹಳ ಮಂದಿಗೆ ಗೊತ್ತಿಲ್ಲ, ಚೋಳರ ರಾಜರಾಜ ಚೋಳನ ಅತ್ಯಂತ ಶ್ರೇಷ್ಠವಾದ ನೌಕಾಪಡೆಯನ್ನು ಹೊಂದಿದ್ದ. ಚೋಳರ ಕಾಲದ ನಂತರ ಸುಮಾರು 500 ವರ್ಷಗಳ ಕಾಲ ಇಡೀ ಭಾರತದ ಎಲ್ಲಿಯೂ ಕೂಡ ಭಾರತದ ಸಮ್ರಾಟರುಗಳ ಹತ್ರ ಸ್ವಂತವಾದ ನೌಕಾ ಸೇನೆ ಇರಲಿಲ್ಲ. ನಾವೆಲ್ಲ ಪೋರ್ಚುಗೀಸರು ಡಚ್ಚರಗ ಕೈ ಕೆಳಗಡೆ ಅವರ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಛತ್ರಪತಿ ಶಿವಾಜಿ ಮಹಾರಾಜರು ಯೋಚನೆ ಮಾಡ್ತಾರೆ, ಇಲ್ಲ ನಮ್ಗೆ ಸ್ವಂತವಾಗಿರ್ತಕ್ಕಂಥ ನೌಕಾಬಲದ ಅವಶ್ಯಕತೆ ಇದೆ ಅಂತ. ಹಾಗಾಗಿ ಪುಣೆಯಿಂದ ಮಹಾರಾಷ್ಟ್ರದಿಂದ ದೂರದ ಕರ್ನಾಟಕಕ್ಕೆ ಬರ್ತಾರೆ. ನಾನು ತುಂಬಾ ಸಲ ಮಾತನಾಡ್ತಾ ಇರ್ತೇನೆ ನಿಮಗೂ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಏನ್ ಸಂಬಂಧ ಅಂತ ಸಾಕಷ್ಟು ಜನ ಕೇಳುವಾಗ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕೆಂತ ಕೇಳಿದ್ರೆ ದೂರದ ಮಹಾರಾಷ್ಟ್ರದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಕರ್ನಾಟಕದ ಬಸರೂರಿಗೆ ಬರ್ತಾರೆ. ಬಸರೂರು ನನ್ನೂರು ಕುಂದಾಪುರದ ಸಮೀಪದ ಊರು. ಬಸರೂರಿಗೆ ಬಂದು ಅಲ್ಲಿ ಪೋರ್ಚುಗೀಸರ ಕಪಿಮುಷ್ಟಿಯಲ್ಲಿದ್ದಂತ ನೌಕಾಪಡೆಯನ್ನ ಸ್ವಂತ ನೌಕಾಪಡೆ ಕಟ್ಟುವ ಮುಖಾಂತರ ಸೋಲಿಸಿ ಬಸರೂರಿನ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡುವ ಸಂದರ್ಭವನ್ನ ನಮ್ಗೆಲ್ಲರಿಗೂ ಕೊಡ್ತಾರೆ. ಯೋಚನೆ ಮಾಡಿ ನೋಡಿ, ದೂರದ ಮಹಾರಾಷ್ಟ್ರದಲ್ಲಿದ್ದಂತ ಛತ್ರಪತಿ ಶಿವಾಜಿ ಮಹಾರಾಜರು ಇನ್ಯಾವುದೋ ಕರ್ನಾಟಕದ ಮೂಲೆಯ ಕರಾವಳಿಯ ಊರಿಗೆ ಬಂದು ಅಲ್ಲಿದ್ದ ಪೋರ್ಚುಗೀಸರನ್ನ ಬಂದು ಬರಿಬೇಕಾದ್ರೆ ಅವ್ರು ಎಷ್ಟು ಬುದ್ಧಿವಂತರಾಗಿರ್ಬಹುದು, ಅವರೆಷ್ಟು ಶೌರ್ಯವಂತರಾಗಿರ್ಬಹುದು ಅನ್ನೋದನ್ನ ನಾನು ನೀವು ಯೋಚನೆ ಮಾಡಬೇಕಿದೆ. ಅಂತಹ ಒಬ್ಬ ಮಹಾರಾಜನನ್ನ ಇವತ್ತು ಇತಿಹಾಸ ಮರೆತು ಬಿಡುತ್ತಲ್ಲ. ಇವತ್ತು ಅಂತಹ ಒಬ್ಬ ಮಹಾರಾಜನ ವಿಚಾರದಲ್ಲಿ ಮಾತನಾಡುವಾಗ ನಮ್ಮದೇ ನೆಲದ ಜನಗಳು ಅದನ್ನು ವಿರೋಧ ಮಾಡ್ತಾರಲ್ಲ, ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಈ ನೆಲಕ್ಕೆ ಮತ್ತೊಂದಿಲ್ಲ. ನೀನು ಯಾವಾಗಲೂ ಹೇಳ್ತೇನೆ, ಶಿವಾಜಿ ಮಹಾರಾಜರ ವಿರುದ್ಧ ಮಾತನಾಡೋದು ಅಂತಂದ್ರೆ ಕೇವಲ ಒಬ್ಬ ರಾಜನ ವಿರುದ್ಧ ಮಾತನಾಡೋದಲ್ಲ, ಈ ನೆಲದ ಸಂಸ್ಕೃತಿಯ ವಿರುದ್ಧ, ನಮ್ಮ ಧರ್ಮ, ನಮ್ಮ ಸಿದ್ಧಾಂತಗಳ ವಿರುದ್ಧ ಮಾತನಾಡೋದು ಅಂತ. ಯಾಕೆಂತ ಕೇಳಿದ್ರೆ ಅವತ್ತು ಯಾರು ಇರ್ಲಿಲ್ಲ ಈ ನೆಲದ ಧರ್ಮವನ್ನ ಕಾಪಾಡೋದಕ್ಕೆ. ತಾಯಿ ಜಿಜಾಬಾಯಿ ಕನಸು ಕಾಣ್ತಾಳೆ, ಎಂತ ಕನಸು, ನಾನು ಎಲ್ಲ ಹೆಣ್ಮಕ್ಳು ಅಂದ್ರೆ ಹೇಳ್ತೇನೆ, ಇವತ್ತು ಹೆಣ್ಮಕ್ಳ ಸಂಖ್ಯೆ ಬಹಳ ಕಡಿಮೆ ಇದೆ ಈ ಕಾರ್ಯಕ್ರಮದಲ್ಲಿ. ಆದ್ರೆ ನಾನು ಒಂದು ವಿಚಾರವನ್ನು ಹೇಳಲೇಬೇಕು, ಜಿಜಾಬಾಯಿ ಬಸರಿ ಇದ್ದಾಗ ಒಂದು ಕನಸನ್ನು ಕಾಣ್ತಾಳಂತೆ. ಸಾಮಾನ್ಯವಾಗಿ ಬಸರಿ ಇದ್ದಾಗ ಭಕ್ಷ್ಯ ಭೋಜನಗಳನ್ನು ತಿನ್ಬೇಕು ಅಂತ ಆಸೆ ಇರುತ್ತೆ. ನಮ್ಮಲ್ಲೆಲ್ಲ ಸೀಮಂತ ಶಾಸ್ತ್ರ
ಶಾಸ್ತ್ರ ಹಾಕ್ತಾರೆ, ಬಸರಿ ಬೈಕೆಯ ಬೈಕೆ ಶಾಸ್ತ್ರಗಳನ್ನ ಹಾಕ್ತಾರೆ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಗರ್ಭದಲ್ಲಿ ಇದ್ದಂತಹ ಜೀಜಾಬಾಯಿಗೆ ತುಂಬಾ ದೊಡ್ಡ ಬೈಕೆ ಇತ್ತಂತ ಯಾವ್ದು ಅಂತ ಕೇಳಿದ್ರೆ, ನನ್ ಗುಡ್ಡಗಾಡುಗಳನ್ನ ಹತ್ತಬೇಕು, ನಾನು ಸಿಂಹಾಸನವನ್ನ ಏರ್ಬೇಕು, ನಾನು ಯುದ್ಧ ಭೂಮಿಯಲ್ಲಿ ಕತ್ತಿ ಹಿಡಿದು ಹೋರಾಡಬೇಕು ಅಂತ ತುಂಬು ಗರ್ಭಿಣಿಗೆ ಬಸರಿ ಬೈಕೆ ಇತ್ತಂತೆ. ಯೋಚನೆ ಮಾಡಿ ನೋಡಿ, ಒಬ್ಬ ತಾಯಿ ಒಬ್ಬ ಹೆಣ್ಣುಮಗಳು ತನ್ನ ಗರ್ಭದಲ್ಲಿರುವಾಗ ಅಂತ ಬೈಕೆಯನ್ನು ಇಟ್ಕೊಂಡಿದ್ಲು ಅಂತ ಆದ್ರೆ, ಆ ಗರ್ಭದಲ್ಲಿ ಹುಟ್ಟು ಬರ್ತಕ್ಕಂತ ಮಗು ಇನ್ನೆಂಥ ಯೋಚನೆಯನ್ನ ಹೊಂದಿರಬಹುದು ಅಂತ ಅಂತದ್ದೊಂದು ಪ್ರೇರಣೆಯನ್ನ ಗರ್ಭದಲ್ಲಿಯೇ ಕೊಟ್ಟವಳು ತಾಯಿ ಜೀಜಾಬಾಯಿ. ನಮಗಿವತ್ತು ಆ ತಾಯಿಯ ತ್ಯಾಗದ ಮೌಲ್ಯವೇ ನಮ್ಗೆ ಅರ್ಥ ಆಗೋದಿಲ್ಲ. ವಿದೇಶಗರಿ ಛತ್ರಪತಿ ಶಿವಾಜಿ ಮಹಾರಾಜರ ಮೌಲ್ಯ ತುಂಬಾ ಚೆನ್ನಾಗಿ ಗೊತ್ತು. ಸಾಕಷ್ಟು ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ನ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ, ನಮ್ಗೆಲ್ಲ ಗೊತ್ತು. ಅಂತಾರಾಷ್ಟ್ರೀಯ ಯುದ್ಧಗಳು ಸಾಕಷ್ಟು ನಡೆದಿದೆ. ನ್ಯೂಜಿಲೆಂಡ್ ನ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ, ನ್ಯೂಜಿಲೆಂಡ್ ತುಂಬಾ ಸುಲಭದಲ್ಲಿ ಆ ಯುದ್ಧವನ್ನ ಗೆದ್ದುಕೊಂಡು ಬರುತ್ತೆ. ಇಡೀ ಜಗತ್ತು ಪುಟ್ಟ ನ್ಯೂಜಿಲೆಂಡ್ ರಾಷ್ಟ್ರದತ್ತ ತಿರುಗಿ ನೋಡುತ್ತೆ. ನ್ಯೂಜಿಲೆಂಡ್ ನ ಪ್ರಧಾನಮಂತ್ರಿ ಹೊರಗಡೆ ಬಂದು ಹೇಳ್ತಾರಂತೆ, ಪತ್ರಕರ್ತರು ಕೇಳ್ತಾರಂತೆ, ಅಮೆರಿಕದಂತ ಅಮೆರಿಕವನ್ನೇ ಗೆಲ್ಲೋದಕ್ಕೆ ನಿಮಗೆ ಹೇಗೆ ಸಾಧ್ಯ ಆಯ್ತು ಅಂತ. ಅದಕ್ಕೆ ನ್ಯೂಜಿಲೆಂಡ್ ನ ಪ್ರಧಾನಿ ಹೇಳ್ತಾರಂತೆ, ನನಗೆ ಸಾಧ್ಯವಾಗಿದ್ದು ನಮ್ಮ ದೇಶಕ್ಕೆ ಪ್ರೇರಣೆಯಾಗಿದ್ದು ಬೇರೆ ಯಾರು ಅಲ್ಲ, ದೂರದ ಭಾರತದಲ್ಲಿ 300 ವರ್ಷಗಳ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜ ಅನ್ನುವಂತ ಒಬ್ಬ ಮಹಾರಾಜ ಇದ್ದ, ಅವನ ಗೆರಿಲ್ಲಾ ಯುದ್ಧ ತಂತ್ರವೇ ನಮಗೆ ಪ್ರೇರಣೆ ಆಯ್ತು ಅಂತ ನ್ಯೂಜಿಲೆಂಡ್ ನ ಪ್ರಧಾನಿ ಮಾತನಾಡ್ತಾರೆ. ಇವತ್ತು ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಶಿವಾಜಿ ಮಹಾರಾಜ ನಮ್ಮ ವಿಚಾರ ಮಾತನಾಡುವಾಗ ಅವರೊಂದು ಧರ್ಮಕ್ಕೆ ಸೀಮಿತರಾಗಿರುವ ಹಾಗೆ, ಅವರೊಂದು ಜಾತಿಗೆ ಸೀಮಿತರಾಗಿರುವ ಹಾಗೆ ಕಾಣುತ್ತಾರೆ. ಆದ್ರೆ ಶಿವಾಜಿ ಮಹಾರಾಜರು ಧರ್ಮ, ದೇಶ, ಸಂಸ್ಕೃತಿಯ ಪ್ರತಿನಿಧಿಗಳಾಗಿದ್ದವರು. ಹಾಗಾಗಿ ಶಿವಾಜಿ ಅಂತಂದ್ರೆ ಸಿಂಧುಗಳ ಹೃದಯ ಸಾಮ್ರಾಟ ಅಂತ ನಾವು ಕರಿತೇವೆ. ಆ ಹೆಸರನ್ನು ಯಾರಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನ ಶಿವಾಜಿ ಮಹಾರಾಜರ ಇತಿಹಾಸವನ್ನ ತಿರುಚುವ ಪ್ರಯತ್ನ ಮಾಡಿದ್ದಾರೆ. ಶಿವಾಜಿ ಮಹಾರಾಜರು ಹಾಗಿರ್ಲಿಲ್ಲ, ಶಿವಾಜಿ ಮಹಾರಾಜರು ಲೂಟಿ ಮಾಡಿದ್ರು, ಶಿವಾಜಿ ಮಹಾರಾಜರು ಕನ್ನಡದ ಏನು ರಾಜರುಗಳನ್ನು ಸೋಲಿಸಿದ್ರು ಅನ್ನುವಂತ ಸಾಕಷ್ಟು ಸುಳ್ಳು ಕಥೆಗಳನ್ನು ಹೇಳ್ತಾರೆ. ಬೆಳವಡಿ ಮಲ್ಲಮ್ಮನ ಕಥೆಯನ್ನು ಬಹಳ ಜನ ಕೇಳಿರ್ಬೋದು. ಛತ್ರಪತಿ ಶಿವಾಜಿ ಮಹಾರಾಜರು ಬೆಳವಡಿಗೆ ಬರ್ತಾರೆ, ಒಂದಷ್ಟು ಮಂದಿ ಇತಿಹಾಸಕಾರರು ಹೇಳ್ತಾರೆ ಬೆಳವಡಿ ಮಲ್ಲಮ್ಮ ಶಿವಾಜಿ ಮಹಾರಾಜರನ್ನು ಸೋಲಿಸಿದ್ರು ಅಂತ ಹೇಳ್ತಾರೆ. ಅದು ಶಿವಭಾರತದಲ್ಲಿ ಉಲ್ಲೇಖ ಆಗುತ್ತೆ. ನಿಜವಾದ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವೇ ಬೇರೆಯಾಗಿತ್ತು ಅಂತ. ಬೆಳವಡಿಗೆ ಬಂದಾಗ ಶಿವಾಜಿ ಮಹಾರಾಜರು ಯುದ್ಧವನ್ನು ಸಾರುವಂತ ಸಂದರ್ಭ, ಯುದ್ಧವನ್ನು ಸಾರದಾಗ ಮಹಾರಾಜರು ಬೇರೆಯಲ್ಲಿ ಇರ್ತಾರೆ, ತಮ್ಮ ಬಿಡಾರದಲ್ಲಿ ಇರ್ತಾರೆ. ಮಹಾರಾಜರಿಗೆ ಗೊತ್ತಿರೋದಿಲ್ಲ ಯುದ್ಧ ಯಾರು ಮಾಡ್ತಾ ಇರ್ತಾರೆ ಅಂತ. ತನ್ನ ಸೈನ್ಯಾಧಿಪತಿಗಳು ಯುದ್ಧ ಮಾಡ್ತಾ ಇರ್ತಾರೆ. ಬೆಳವಡಿ ಮಲ್ಲಮ್ಮ ಸ್ವತಃ ಕತ್ತಿ ಹಿಡ್ಕೊಂಡು ಯುದ್ಧ ಭೂಮಿಗೆ ಬರ್ತಾಳೆ, ವೀರಾವೇಶದಿಂದ ಹೋರಾಡ್ತಾಳೆ. ಹೋರಾಡುವಾಗ ಸುದ್ದಿ ಬಿಡಾರದಲ್ಲಿದ್ದಂತ ಶಿವಾಜಿ ಮಹಾರಾಜರ ಕಿವಿಗೆ ಬೀಳುತ್ತೆ. ಒಬ್ಬ ಹೆಣ್ಣು ಮಗಳು ತನ್ನ ಪುಟ್ಟ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಕುದುರೆಯನ್ನೇರಿ ಕತ್ತಿ ಹಿಡಿದು ಹೋರಾಡ್ತಾ ಇದ್ದಾಳೆ ಅನ್ನೋ ವಿಚಾರ ತಿಳಿದಾಗ ಬಿಡಾರದಲ್ಲಿದ್ದ ಶಿವಾಜಿ ಮಹಾರಾಜರು ಓಡಾಡಿ ಬರ್ತಾರೆ. ಬೆಳವಡಿ ಮಲ್ಲಮ್ಮನ ಕಾಲಿಗೆರಗಿ ಬೇಡ್ಕೊಳ್ತಾರೆ, ತಾಯಿ ನೀನು ಬೇರೆ ಅಲ್ಲ, ನನಗೆ ಜನ್ಮ ಕೊಟ್ಟ ಜೀಜಾಬಾಯಿ ಬೇರೆ ಅಲ್ಲ, ಈ ಶಿವಾಜಿ ಯಾರ ವಿರುದ್ಧ ಬೇಕಾದ್ರೂ ಕತ್ತಿ ಎತ್ತಾನೆ, ಯಾರ ವಿರುದ್ಧ ಬೇಕಾದ್ರೂ ಹೋರಾಡ್ತಾನೆ, ಅದು ನನ್ನ ಧರ್ಮದ ಹೆಣ್ಣು ಮಕ್ಕಳ ವಿರುದ್ಧ ಯಾವತ್ತಿಗೂ ಕತ್ತಿ ಎತ್ತಲಾರ, ಯಾಕಂದ್ರೆ ನನಗೆ ನನ್ನ ಧರ್ಮ ನನ್ನ ಸ್ತ್ರೀಯರನ್ನ ಗೌರವಿಸೋದು ಹೇಳ್ಕೊಟ್ಟಿದೆ. ಈ ಸಮಾಜದಲ್ಲಿರುವ ಸಮಸ್ತ ಹೆಣ್ಣು ಮಕ್ಕಳನ್ನ ತಾಯಿಯ ರೂಪದಲ್ಲಿ ನೋಡೋದನ್ನ ನನಗೆ ನನ್ನ ಧರ್ಮ ಹೇಳ್ಕೊಟ್ಟಿದೆ. ಹಾಗಾಗಿ ನಾನು ನಿನ್ನ ವಿರುದ್ಧ ಹೋರಾಟ ಮಾಡೋದಿಲ್ಲ ತಾಯಿ, ತಾಯಿಯ ವಿರುದ್ಧ ಯಾವ ಮಗನು ಹೋರಾಡಲಾರ ಅಂತ ಬೆಳವಡಿ ಮಲ್ಲಮ್ಮನ ಕಾಲಿಗೆರಗುತ್ತಾನೆ. ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹೆಣ್ಣು ಮಕ್ಕಳ ಮೇಲಿದ್ದಂತಹ ಗೌರವ. ಸಾಕು ಜನಕ್ಕೆ ಇತಿಹಾಸ ಗೊತ್ತಿಲ್ಲ, ಒಳ್ಳೆ ಇತಿಹಾಸ ಬರೀತಾರೆ. ಶಿವಾಜಿ ಮಹಾರಾಜರು ಹೆದರು ಓಡೋದ್ರು ಅಂತ ಬರೀತಾರೆ. ಸ್ವತಃ ಶಿವಾಜಿ ಮಹಾರಾಜರು ಹೇಳ್ತಾರೆ, ಸಮಯ ಬಂದಾಗ ಶರಣಾಗೋದನ್ನ, ಸಮಯ ಬಂದಾಗ ಸೋಲೋದನ್ನ, ಸೋತು ಗೆಲುವಿನ ದಾರಿ ಹಿಡಿಯೋದನ್ನ ಪ್ರತಿಯೊಬ್ಬ ಸಾಮ್ರಾಟನೂ ಅರ್ಥೈಸಿಕೊಂಡಿರ್ಬೇಕು. ಹಾಗಾದಾಗ ಮಾತ್ರ ಸಮಾಜವನ್ನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತುಂಬಾ ಜನ ಬ್ರಿಟಿಷರು ಮತ್ತು ಪಾಶ್ಚಾತ್ಯ ಇತಿಹಾಸಕಾರರು ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರನ್ನ ನೆಪೋಲಿಯನ್ ಹೋಲಿಕೆ ಮಾಡಿ ಬರೆದಿರುವಂತಹದ್ದಿದೆ, ಔರಂಗಜೇಬನಿಗೆ ಹೋಲಿಕೆ ಮಾಡಿ ಬರೆದಿರುವಂತಹದ್ದಿದೆ. ಸಾಕಷ್ಟು ಬೇರೆ ಬೇರೆ ರಾಷ್ಟ್ರದ ಮಹಾರಾಜರುಗಳಿಗೆ ದಂಡ ನಾಯಕರಿಗೆ ಶಿವಾಜಿ ಮಹಾರಾಜರನ್ನ ಹೋಲಿಕೆ ಮಾಡಿ ಬರೀತಾರೆ. ಅದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಿದೆ. ನೆಪೋಲಿಯನ್ನಂತಹ ನೆಪೋಲಿಯನ್ನನಿಗೆ ಭಾರತದ ನೆಲವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾಕೆಂತ ಕೇಳಿದ್ರೆ ಈ ನೆಲದ ಮಣ್ಣಿನಲ್ಲಿ ಅಂತದ್ದೊಂದು ಸತ್ವ ಇತ್ತು. ಮತ್ತ ಸಾಕಷ್ಟು ಜನ ರಾಜರುಗಳಿಗೆ, ವಿದೇಶಿ ರಾಜರುಗಳಿಗೆ ಅವ್ರ ಅಪ್ಪ ಮಾಡಿಟ್ಟಂತ
ಸಾಮ್ರಾಜ್ಯ ಇತ್ತು, ಆದ್ರೆ ಶಿವಾಜಿ ಮಹಾರಾಜರಿಗೆ ಮಾತ್ರ ಪೂರ್ವಜರು ಮಾಡಿಟ್ಟ ಯಾವ ಸಾಮ್ರಾಜ್ಯವೂ ಇರಲಿಲ್ಲ. ಸ್ವತಃ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೊರಟಿದ್ದಾಗ ಅವರಿಗೆ ನಗರದಲ್ಲಿ ಯಾರು ಬೆಂಬಲವನ್ನೇ ಕೊಟ್ಟಿರ್ಲಿಲ್ವಂತೆ. ಅವ್ರು ಗುಡ್ಡ ಕಾಡು ಮೇಡುಗಳನ್ನು ಹೊತ್ಕೊಂಡು ಹೊರಡ್ತಾರೆ. ಕಾಡು ಮೇಡುಗಳಲ್ಲಿ ಮಾಳವರ ಹುಡುಗರ ದಂಡೆಂದ ಕಟ್ತಾರೆ. ಜೊತೆಗಲ್ಲಿದ್ದಂತ ಕಾಡು ಮೇಡಿನಲ್ಲಿದ್ದಂತ ಹುಡುಗರ ದಂಡನ್ನ ಕಟ್ಕೊಂಡು ಪುಟ್ಟ ಪುಟ್ಟ 12-13 ವರ್ಷದ ಮಕ್ಕಳನ್ನ ಕಟ್ಕೊಂಡು ಸೈನ್ಯವನ್ನ ಕಟ್ತಾರೆ ಶಿವಾಜಿ ಮಹಾರಾಜರು. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿರ್ತಕ್ಕಂತ ಕುಟುಂಬದ ಯಾವುದೇ ಸಂಪತ್ತುಗಳು ಇಲ್ಲದೆ, ಯಾವುದೇ ವೈಭವಗಳು ಇಲ್ಲದೆ, ಯಾವ ಸಾಮ್ರಾಜ್ಯವೂ ಇಲ್ಲದೆ ತನ್ನ ಸ್ವಂತ ಪರಿಶ್ರಮದಿಂದ ಸಾಮ್ರಾಜ್ಯವನ್ನ ಕಟ್ಟಿ ಸೂರತ್ನ ತನಕವೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿರ್ತಕ್ಕಂತಹ ಕಾಬೂಲ್ನ ನದಿಯ ನೀರನ್ನ ಕುಡಿಯುವಂತ ಸಮರ್ಥ ಕುದುರೆಗಳನ್ನ ತಯಾರು ಮಾಡಿದ್ದಂತ ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ನೆಲದಲ್ಲಿ ಭಾರತಕ್ಕಾಗಿಯೇ ಹುಟ್ಟಿ ಭಾರತಕ್ಕಾಗಿಯೇ ಸತ್ತವರು. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತ ಕೇಳಿದ್ರೆ, ಶಿವಾಜಿ ಮಹಾರಾಜರು ಅದ್ಭುತ ನಾಯಕರಾಗಿದ್ರು. ಯಾಕೆ ಅಂತ ಕೇಳಿದ್ರೆ, ಅವ್ರು ಪ್ರತಿ ಬಾರಿ ತನ್ನ ಯುದ್ಧ ಕೊರಡುವಾಗ ತನ್ನ ಜೊತೆಲಿದ್ದ ಸೈನಿಕರನ್ನ ಬನ್ನಿ ಯುದ್ಧಕ್ಕೆ ಹೋಗೋಣ ಅಂತ ಕರಿತಿರ್ಲಿಲ್ವಂತೆ. ಶಿವಾಜಿ ಮಹಾರಾಜರು ಒಂದೇ ಮಾತು ಹೇಳ್ತಾ ಇದ್ರಂತೆ, ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ತಾಯಿ ಭವಾನಿ ಬಂದು ಹೇಳಿದ್ದಾಳೆ, ಇವತ್ ನನ್ನ ಕತ್ತಿಯಲ್ಲಿ ನಾನು ನೆಲೆ ನಿಲ್ಲಿಸ್ತಾರೆ, ಇವತ್ತು ನಾಳೆ ನಡೆಯುವ ಯುದ್ಧದಲ್ಲಿ ನಿನ್ನದೇ ಜಯ, ಹೋಗು ನಿನ್ನ ಕತ್ತಿಯೊಳಗೆ ನಾನಿರ್ತೇನೆ ಅಂತ ತಾಯಿ ಅಂಬಾ ಭವಾನಿ ಆಶೀರ್ವಾದ ಮಾಡಿದಾಳೆ, ಬನ್ನಿ ಹೋಗೋಣ ಅಂತ ತನ್ನ ಜೊತೆಗಿದ್ದ ಸೈನಿಕರನ್ನ ಕರ್ಕೊಂಡು ಹೋಗ್ತಿದ್ರಂತೆ. ಯಾವ ಸೈನಿಕರಿಗೆ ಆಗ್ಲಿ, ಸ್ವತಃ ಸಾಕ್ಷಾತ್ ತಾಯಿ ಅಂಬಾ ಭವಾನಿ ಆಶೀರ್ವಾದ ಇರುವಂತಹ ಮಗನೇ ಹೇಳುವಾಗ ಅವರೊಳಗೆ ಒಂದು ತಂತಾನೇ ಆಗಿರ್ತಕ್ಕಂತ ಒಂದು ಶೌರ್ಯ, ಒಂದು ಧೈರ್ಯ ಹುಟ್ಟಿ ಬರುತ್ತೆ. ಆ ಧೈರ್ಯವನ್ನ ಕೆಲವೇ ಕೆಲವು ಮಾತುಗಳಲ್ಲಿ ಕಟ್ಟಿಕೊಡಬಲ್ಲ ತಾಕತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗಿತ್ತು. ಕೇವಲ ಅಷ್ಟೇ ಮಾತ್ರ ಹೇಳ್ತಿರ್ಲಿಲ್ಲ, ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವುದೇ ಯುದ್ಧವನ್ನು ಸೋಲ್ದೇ ಇರ್ತಕ್ಕಂತ ಏಕೈಕ ರಾಜ ಛತ್ರಪತಿ ಶಿವಾಜಿ ಮಹಾರಾಜ. ಶಿವಾಜಿ ಮಹಾರಾಜರು ಹೇಳ್ತಾರಂತೆ, ಪ್ರತಿ ಯುದ್ಧವನ್ನು ಗೆದ್ದ ಬಳಿಕ ನಾನು ಈ ಯುದ್ಧವನ್ನ ಗೆಲ್ಲಲಿಲ್ಲ, ಬದಲಿಗೆ ಈಶ್ವರ ನನ್ನ ನೆಪವನ್ನಾಗಿ ಸಿಟ್ಟುಕೊಂಡು ಈ ಯುದ್ಧವನ್ನ ಗೆದ್ದ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ ಬಂಧುಗಳೇ. ಸಣ್ಣದನ್ ಗಲ್ಲಿಲ್ ಆಡೋ ಕ್ರಿಕೆಟ್ ಅನ್ನೇ ನಾವು ಗೆದ್ರೆ, ನಾನ್ ಗೆದ್ದೆ ನಾನಷ್ಟು ಸ್ಕೋರ್ ಮಾಡಿದೆ ಅಂತ ಜಗಳ ಮಾಡೋರು ನಾವು. ಅಂಥದ್ರಲ್ಲಿ ಅಂತ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದ ಮೇಲೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು ಪ್ರತಿ ಯುದ್ಧದ ಗೆದ್ದದ ಗೆಲುವಿನ ನಂತರವೂ ಕೂಡ ಇದು ಈಶ್ವರ ಗೆಲ್ಲಿಸಿಕೊಟ್ಟ ಯುದ್ಧ ಅಂತ ಸಮರ್ಪಣಾ ಭಾವದಿಂದ ಹೇಳ್ತಾ ಇದ್ದ ರೀತಿ ಇತ್ತಲ್ಲ, ಅದನ್ನು ಮೀರಿದ ಇನ್ನೊಂದು ಯೋಧ, ಅದನ್ನು ಮೀರಿದ ಇನ್ನೊಂದು ಹೃದಯ ವೈಶಾಲ್ಯತೆ. ಬಹುಶಃ ಶಿವಾಜಿ ನೆಲದಲ್ಲಿ ಹುಟ್ಟಿದೆ ಹೋಗಿದ್ದಿದ್ರೆ ಏನಾಗುತ್ತಿತ್ತು ಅನ್ನುವ ಭಯವೇ ಸಾಕಷ್ಟು ಜನಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಯಾಕೆಂತ ಕೇಳಿದ್ರೆ, ಇವತ್ತಿಗೂ ಕೂಡ ಒಬ್ಬ ಶಾಹಿಸ್ತೆ ಸಹಕಾಲ, ಒಬ್ಬ ಆದಿನ್ ಶಾಹಿ, ಒಬ್ಬ ಔರಂಗಜೇಬ ನಮ್ಮ ಗುಡಿ ಗೋಪುರಗಳನ್ನ ಒಡೆದು ಹಾಕಿ ಅದ್ರ ಮೇಲೆ ಕಟ್ಟಿರ್ತಕ್ಕಂತಹ ಸಾಕಷ್ಟು ಹೇಳಿತನದ ಕ್ರೌರ್ಯಗಳನ್ನು ನಾವು ಇವತ್ತು ಕಾಣ್ತೇವೆ. ಆ ಎಲ್ಲ ಹೇಳಿತನದ ಕ್ರೌರ್ಯಗಳನ್ನ ಕಾಣುವಾಗ್ಲೂ ಕೂಡ ಪ್ರತಿಯೊಬ್ಬ ಹಿಂದುವಿನ ಹೃದಯ ನಿಜಕ್ಕೂ ತಲ್ಲಣ ಆಗುತ್ತೆ. ಯಾಕೆಂತಂದ್ರೆ, ಅವತ್ತು ಶಿವಾಜಿ ಮಹಾರಾಜರು ಅಷ್ಟೂ ಗುಡಿ ಗೋಪುರಗಳನ್ನ ಉಳಿಸಿಕೊಳ್ಳದೆ ಹೋಗಿದ್ದಿದ್ರೆ ಇವತ್ ನಮಗೊಬ್ಬನ ಒಬ್ಬ ಈಶ್ವರನ ಗುಡಿ ಸಿಗುತ್ತಾ ಇರಲಿಲ್ಲ, ಒಬ್ಬನ ಒಬ್ಬ ತಾಯಿ ಅಂಬಾ ಭವಾನಿ ಗುಡಿ ಸಿಗುತ್ತಿರ್ಲಿಲ್ಲ, ಒಂದೇ ಒಂದು ವಿಷ್ಣುವಿನ ಗುಡಿ ಉಳಿತಿರ್ಲಿಲ್ಲ, ಒಂದೇ ಒಂದು ಗಣಪತಿಯ ದೇವಸ್ಥಾನ ಉಳಿತಿರ್ಲಿಲ್ಲ. ಅವತ್ತು ಶಿವಾಜಿ ಮಹಾರಾಜರು ಒಂದೇ ಪ್ರತಿಜ್ಞೆಯನ್ನು ಮಾಡಿದ್ರು, ಸಹ್ಯಾದ್ರಿ ಪರ್ವತದಲ್ಲಿದ್ದ ಶಿವಲಿಂಗದ ಎದುರು ನಿಂತು 13ರ ಪುಟ್ಟ ಪರ ಪ್ರತಿಜ್ಞೆ ಮಾಡ್ತಾನೆ. ಯಾವ ಮೊಘಲರು, ಯಾವ ಆದಿಲ್ ಶಾಹಿಗಳು, ಯಾವ ಬ್ರಿಟಿಷರು, ಯಾವ ಡಚ್ಚರು, ಯಾವ ಪೋರ್ಚುಗೀಸರು ಈ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೋ, ಈ ನೆಲದ ಧರ್ಮವನ್ನ ವಿನಾಶ ಮಾಡ್ತಾ ಇದ್ದಾರೋ, ಅವರ ಎದುರುಗಡೆಯೇ ಅವರ ಯಾರ ಹೆಣ್ಣು ಮಕ್ಕಳ ಮೇಲೆಯೂ ದುಷ್ಟತೆಯ ವಕ್ರದೃಷ್ಟಿಯನ್ನು ಬೀರದೆ, ಅವರ ಯಾರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡದೆ ಧರ್ಮ ನಿಷ್ಠೆಯಿಂದ ಶ್ರದ್ಧೆಯಿಂದ ಸ್ವರಾಜ್ಯವನ್ನ ಕಟ್ಟದೇನೆ ಅಂತ 13ರ ಪುಟ್ಟ ಪೋರ ಪ್ರತಿಜ್ಞೆಯನ್ನ ಮಾಡ್ತಾನೆ. ಯೋಚನೆ ಮಾಡಿ ಬಂಧುಗಳೇ, 13 ವಯಸ್ಸಿನ ಮಕ್ಕಳಲ್ಲಿ ಎಂತ ಇವತ್ತಿನ ಮಕ್ಕಳಲ್ಲಿ ಅದೆಷ್ಟು ಧರ್ಮ ಪ್ರೇಮ ಇರಬಹುದು, ಅದೆಷ್ಟು ದೇಶ ಪ್ರೇಮ ಇರಬಹುದು ಅಂತ ನಮ್ಮಲ್ಲೆಲ್ಲ 13ರಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಕಲಿಯುವಂತ ಮಕ್ಕಳ ಪ್ರಾಯ ಅದು. ಅವರಿಗೆ ಒಬ್ಬ ರಾಜಕಾರಣಿ ಹೆಸರು ಸರಿಯಾಗಿ ಗೊತ್ತಿರೋದಿಲ್ಲ. ಅದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಿಜಾಪುರದ ಆದಿಂದ ಹಿಡಿದು ಆದಿಲ್ ಶಾಹಿ, ಮೊಘಲ್ ಶಾಹಿ ಎಲ್ಲ ದೊರೆಗಳನ್ನ ಗೆಲ್ಲುವಂತ ಚತುರತೆ ಇತ್ತು. ದೆಹಲಿಯ ಸುಲ್ತಾನನಿಗೆ ಬಿಜಾಪುರದ ಸುಲ್ತಾನನ ವಿರುದ್ಧ ಎತ್ತಿಕಟ್ಟುವಂತಹ ಚಾಣಕ್ಯತನ ಛತ್ರಪತಿ
ಶಿವಾಜಿ ಮಹಾರಾಜರ ಒಳಗಿತ್ತು. ಯಾಕೆ ಅಂತ ಕೇಳಂದ್ರೆ ಅವರು ಹುಟ್ಟಿದ್ದೇ ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ. ಅವರೊಳಗೆ ಒಬ್ಬ ಸನ್ಯಾಸಿ ಇದ್ದ, ಒಬ್ಬ ಸಾಮ್ರಾಟ ಇದ್ದ, ಒಬ್ಬ ಸಂತ ಇದ್ದ, ಒಬ್ಬ ಸಧರ್ಮ ಪ್ರೇಮಿ ಇದ್ದ. ಹಾಗಾಗಿ ಅವನನ್ನ ಈ ನೆಲದ ಮಗ ಅಂತ ಈ ನಾಡು 350 ವರ್ಷಗಳ ನಂತರವೂ ನೆನಪಿನಲ್ಲಿ ಇಟ್ಕೊಂಡಿದೆ. ನಮಗೆಷ್ಟು ಜನ ರಾಜನ ನೆನಪಿದೆ, ನಮಗೆಷ್ಟು ಜನ ರಾಜರುಗಳ ಜಯಂತಿ ನೆನಪಿದೆ. ಇವತ್ತು ಈ ನೆಲದಲ್ಲೇ ಆಳಿಹೋದ ಸಾಕಷ್ಟು ರಾಜರ ಹೆಸರುಗಳು, ಸಾಕಷ್ಟು ರಾಜರ ಜಯಂತಿಗಳು ನಮಗ್ ನೆನಪಿಲ್ಲ. ಯಾಕೆ ನೆನಪಿಲ್ಲ ಅಂತ ಕೇಳದೆ, ಧರ್ಮಕ್ಕೋಸ್ಕರ ಹುಟ್ಟಿದ್ದೊಬ್ಬನೇ ಶಿವಾಜಿ. ಅವನಿದ್ದ ಕಾರಣಕ್ಕೆ ನಾವು ನೀವು ಇವತ್ತು ಬದುಕಿದ್ದೇವೆ, ನಾವು ನೀವು ಇವತ್ತು ನಮ್ಮ ಧರ್ಮವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆ ಒಂದೇ ಒಂದು ಕಾರಣಕ್ಕೆ ನಾವು ಛತ್ರಪತಿ ಶಿವಾಜಿ ಇವತ್ತಿಗೂ ಕೂಡ ನೆನಪಿಸಿಕೊಳ್ತೇವೆ. ಅಂತಹ ಛತ್ರಪತಿ ಈ ನಾಡಿನಲ್ಲಿ ಹುಟ್ಟಿದ್ದ. ಇನ್ನು 1000 ವರ್ಷಗಳ ಬಳಿಕವೂ ಕೂಡ ಈ ನೆಲದ ಮಕ್ಕಳಿಗೆ ಪ್ರೇರಣೆ ಆಗುತ್ತಾನೆ ಅನ್ನೋದೇ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಬಹುಶಃ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಿದೆ. ಶಿವಾಜಿ ಅಂತಂದ್ರೆ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಮಾತ್ರ ನಾವು ಕರಿಬಾರ್ದು. ಹಿಂದವಿ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಕರೆದಾಗ ಮಾತ್ರ ಆ ಹೆಸರಿಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮೌಲ್ಯ ಬರುತ್ತೆ. ಆ ನೆಲೆಗಟ್ಟಿನಲ್ಲಿ ನಾವು ಸಮಾಜವನ್ನು ಕಟ್ಟೋಣ. ಶಿವಾಜಿ ಮಹಾರಾಜರು ಯಾವಾಗ್ಲೂ ಹೇಳ್ತಾರೆ, ಯಾವ ವ್ಯಕ್ತಿಗೆ ಸ್ವಧರ್ಮದ ಮೇಲೆ ಪ್ರೀತಿ ಇರೋದಿಲ್ವೋ, ಯಾವ ವ್ಯಕ್ತಿಗೆ ತನ್ನ ಧರ್ಮದ ಮೇಲೆ ದಬ್ಬಾಳಿಕೆಗಳಾದಾಗ ಅವನ ರಕ್ತ ಚಿಮ್ಮೆ ಬರೋದಿಲ್ವೋ, ಯಾವ ವ್ಯಕ್ತಿಯ ಹೃದಯ ಸ್ವಧರ್ಮ ಪ್ರೇಮಿಗಳ ಮೇಲೆ ಆಕ್ರಮಣಗಳಾದಾಗ ಸಿಡಿಯೋದಿಲ್ವೋ, ಅಂತಹ ವ್ಯಕ್ತಿ ಈ ನೆಲದಲ್ಲಿ ಹುಟ್ಟೋದಕ್ಕೆ ಅನರ್ಹ ಅಂತ ಛತ್ರಪತಿ ಶಿವಾಜಿ ಮಹಾರಾಜ ಹೇಳ್ತಾರೆ. ಇವತ್ತು ನಮ್ಮ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆ, ಈ ದೇಶದ ನೆಲದ ಸಂಸ್ಕೃತಿಯ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆ ವಿರುದ್ಧ ನಾವೆಲ್ಲರೂ ಸಿಡಿದು ನಿಲ್ಬೇಕಿದೆ. ಹೇಗೆ ಸಿಡಿದು ನಿಲ್ಬೇಕು ಅಂತಂದ್ರೆ, ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜರು 13 ಪುಟ್ಟ ಪೌರನಿದ್ದಾಗಲೇ ಖಡ್ಗ ಹಿಡಿದು ಧರ್ಮ ಪ್ರಸ್ಥಾಪನೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ, ಅಂತನದ್ದೇ ಪ್ರತಿಜ್ಞೆಯನ್ನ ಸದಾ ಕಾಲಕ್ಕೂ ಚಿರಂಜೀವಿಯಾಗಿ ಉಳಿಸಿಕೊಂಡು ಹೋಗುವಂತ ಕೆಲಸವನ್ನ ನಾವು ನೀವು ಮಾಡಬೇಕಿದೆ. ಅಂದ್ರೆ ನಾವು ನೀವು ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಇಡೋದಕ್ಕಿಂತ ಮುಂಚೆ ಛತ್ರಪತಿ ಶಿವಾಜಿ ಮಹಾರಾಜರು ಹೋರಾಡಿದ್ದು ತಾಯಿ ಭಾರತೀಯ ಮಾಂಗಲ್ಯವನ್ನು ಉಳಿಸೋದಕ್ಕೆ, ತಾಯಿ ಭಾರತಿಯನ್ನ ಭಾರತೀಯಾಗಿಯೇ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಅವರೊಬ್ಬಳೇ ತಾಯಿ ನಮ್ಮ ಯಾರ ಪೂಜೆ ಪುನಸ್ಕಾರಗಳಿಗೂ ಪಟ್ಟದೆ, ಕೇವಲ ದೇಶಪ್ರೇಮದ ಹೆಸರಿಗೆ ಮಾತ್ರ ಬರ್ತಾಳೆ, ಕೇವಲ ದೇಶಪ್ರೇಮದ ರಣದೋಷಕ್ಕೆ ಮಾತ್ರ ಆ ಶರಣಾಗುತ್ತಾಳೆ. ಆ ತಾಯಿಗೊಂದು ನುಡಿ ನಮ್ಮನ್ನು ಕಲಿಸೋಣ. ಎಡಗ